हिजाब बलिक शाले शुरुआत गौरी गणेश दंगल शाले गणेशन कूरिसलु शिक्षण इलाके मौखिक अनुमति कोट्टिद्दु शिक्षण सचिव नडेगे कैंपस फ्रंट आफ् इंडिया असमाधान व्यक्तपडिसिदे बेसेनागेश हेळिकेगे परोक्षवागि टांग कोट्टिदे वक्फ बोर्ड शिक्षण सचिव तीर्मानवन्न स्वागतिसुत्तेवे एंद वक्फ बोर्ड आ स्वागत जोतेगे शिक्षण इलाके हलवु बेडिकेगळन्नु ನಮ್ಮ ಧಾರ್ಮಿಕ ಹಬ್ಬಗಳ ಆಚರಣೆಗೂ ಅವಕಾಶ ಮಾಡಿಕೊಡಬೇಕು ಅಂತ ಬೇಡಿಕೆ ಇಟ್ಟಿದೆ ವಕ್ಫ್ ಬೋರ್ಡ್ ಶಾಲೆಗಳಲ್ಲಿ ಈದ್ ಮಿಲಾದ್ ಹಬ್ಬದ ಆಚರಣೆಗೂ ಅವಕಾಶ ಕೊಡಬೇಕು ನಮಾಜ್ಗೆ ಪ್ರತ್ಯೇಕ ಕೊಠಡಿ ಮೀಸಲಿಡಬೇಕು ಅಂತ ವಕ್ಫ್ ಬೋರ್ಡ್ ಮನವಿ ಮಾಡಿದೆ ನೈತಿಕ ಶಿಕ್ಷಣದಡಿ ಧಾರ್ಮಿಕ ಪಾಠ ಮಕ್ಕಳಿಗೆ ನೀಡಬೇಕು ಇಸ್ಲಾಮಿಕ್ ಆಚರಣೆಗೂ ಕೂಡ ಅವಕಾಶ ಕೊಡಬೇಕು ಅಂತ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಫೀಜಾದಿ ಹೇಳಿಕೆ ಕೊಟ್ಟಿದ್ದಾರೆ ವಕ್ಫ್ ಬೋರ್ಡ್ನ ಬೇಡಿಕೆಗಳು ಸ್ಟಾಕ್ ಮಾರ್ಕೆಟ್ ಗೆ ಸರಸ್ವತಿ ತಗೊಂಡ ಹೋದವರು ಲಕ್ಷ್ಮಿ ತಗೊಂಡ ಬರ್ತಾರೆ ಲಕ್ಷ್ಮಿ ತಗೊಂಡ ಹೋದವರು ಸರಸ್ವತಿ ತಗೊಂಡ ವಾಪಸ್ ಬರ್ತಾರೆ ನಿಮಗೆ ಸರಸ್ವತಿ ಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಶಾಲೆಗಳಲ್ಲಿ ಗಣೇಶನನ್ನ ಕೂರಿಸೋದಕ್ಕೆ ಶಿಕ್ಷಣ ಇಲಾಖೆ ಕೊಟ್ಟಂತ ಮೌಖಿಕ ಅನುಮತಿಗೆ ಅದನ್ನ ಸ್ವಾಗತಿಸುತ್ತೇವೆ ಅಂತ ಹೇಳ್ತಲೇ ವಕ್ಫ್ ಬೋರ್ಡ್ ತನ್ನ ಕೆಲವು ಬೇಡಿಕೆಗಳನ್ನು ಇಟ್ಟಿದೆ ನಾವು ಹಲವಾರು ವರ್ಷಗಳಿಂದ ನಮ್ಮ ಹೇಳಿಕೆನೇ ಅದು ಯಾವುದೇ ಶಾಲಾ ಕಾಲೇಜುಗಳಿರಲಿ ಆಯಾಯ ಧರ್ಮದ ಅದೇ ರೀತಿ ಆ ಜಾತಿಯ ಆ ಮಕ್ಕಳಿಗೆ ಅವರ ಧರ್ಮದ ಬಗ್ಗೆ ಅರಿವು ಮೂಡಿಸುವುದು ಅರಿವು ಮೂಡಿಸುವಾಗ ಅಥವಾ ಧರ್ಮದ ಏನೆಲ್ಲ ಕಾರ್ಯಗಳಿವೆಯೋ ಏನೆಲ್ಲ ಅವರ ಏನು ಪೂಜೆಗಳಿರಬಹುದು ಅಥವಾ ಪ್ರಾರ್ಥನೆಗಳಿರಬಹುದು ಏನೆಲ್ಲ ಇದೆಯೋ ಅದನ್ನು ಶಾಲಾ ಕಾಲೇಜುಗಳಲ್ಲಿ ಅಳವಡಿಸಿದರೆ ಅವರು ಮೋರಲ್ ಆಗಿ ಅವರು ಬೆಳೆಯುತ್ತಾರೆ ಮೋರಲ್ ಎಜುಕೇಶನ್ ತುಂಬ ಅಗತ್ಯ ಇದೆ ಇವತ್ತು ಕ್ಯಾಂಪಸ್ಗಳಲ್ಲಿ ಗಾಂಜಾ ಅದೇ ರೀತಿಯಲ್ಲಿ ರೌಡಿಸಂ ಪರಸ್ಪರ ಗಲಾಟೆ ಇದೆಲ್ಲ ಕೊನೆಗಾಣಿಸಬೇಕಾದರೆ ಶಾಲಾ ಕಾಲೇಜುಗಳಲ್ಲಿ ಗಣೇಶೋತ್ಸವ ಮಾಡುವವರಿಗೆ ಗಣೇಶೋತ್ಸವ ಅದೇ ರೀತಿಯಲ್ಲಿ ಇಸ್ಲಾಮಿಕ್ ಶಿಷ್ಟ ಏನು ಇದು ಆಚಾರಗಳಿದ್ದರೆ ಅದು ಮಾಡೋಕ್ಕೆ ನಾವು ಹಿಜಾಬ್ ಟೈಮಲ್ಲೂ ಅದೇ ಹೇಳಿದೆ ನಾನು ನಿಮಗೆ ನೆನಪಿರ್ಬೋದು ಮಾಧ್ಯಮದ ಮುಂದೆ ನಾನು ಹೇಳಿದ್ದೆ ಅದು ಶಿಷ್ಟಾಚಾರ ಒಂದು ಇಸ್ಲಾಮಿಕ್ ಶರಿಯತ್ ಪ್ರಕಾರ ಇರುವಂಥ ಆಚಾರಗಳನ್ನು ನಾವು ಯಾವತ್ತೂ ಬಿಡಬೇಕು ಅವ್ರಿಗೆ ಮೋರಲ್ ಆಗಿ ಅವರು ಏನಾಗ್ತಾರೆ ಅಂತ ಹೇಳಿದರೆ ಅವರು ಅಭಿವೃದ್ಧಿ ಆಗ್ತಾರೆ ಗಣೇಶ ಕುಂಡ್ರಿಸೋಕ್ಕೆ ನಮ್ಗೆ ಯಾವ ಅಭ್ಯಂತರನೂ ಇಲ್ಲ ಕುಂಡ್ರಿಸೋದಾದ್ರೆ ಅವ್ರು ಕುಂಡ್ರಿಸ್ಕೊಳ್ಳಿ ನಾವು ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಇದ್ದಾಗ ಗಣೇಶ ಕುಂಡ್ರಿಸ್ತಾ ಇದ್ರು ತಿನ್ನಕ್ ಚೆನ್ನಾಗಿ ಸಿಗ್ತಾ ಇತ್ತು ಕಾಯಿ ಕಡ್ಬು ಅಂತ ತಿನ್ಕೊಂಡು ನಾವು ಮೆರವಣಿಗೆಯಲ್ಲಿ ಕುಣಿದಾಡ್ಕೊಂಡು ಎಲ್ಲರೂ ಜೊತೆಗೆ ನಾವು ಸಂಭ್ರಮ ಅದೊಂದು ಹಬ್ಬದ ವಿಷಯ ಎಲ್ಲರೂ ಸೇರಿ ಹಬ್ಬನೇ ಮಾಡಿರೋದು ಕುಂಡ್ರಿಸ್ಬೇಕಾದ್ರೆ ಕುಂಡ್ರಿಸ್ಕೊಳ್ಳಿ ಎಲ್ಲಿಂದ ಬಂತು ಶಾಲ್ಗಳು ಅದೆಲ್ಲ ನಾವು ಮರ್ತೋಗಾಗುತ್ತಾ ಇವತ್ತು ಇವತ್ತು ನೀವು ಗಣೇಶ ಕುಂಡ್ರಿಸ್ಬಿಡ್ತೀವಿ ಅಂತ ಹೇಳಿದ್ರೆ ನಾನು ಇಲ್ಲ ಅದಕ್ಕೆ ನಾವು ಅಭ್ಯಂತರ ತಡೆ ಮಾಡ್ತೀವಿ ಕೋರ್ಟ್ಗೆ ಹೋಗ್ತೀವಿ ಈ ಮಾತು ನಮ್ಮಿಂದ ಯಾವತ್ತಿಗೂ ಬರಲ್ಲ ನಾವು ಜೊತೆಗಿದ್ದೀವಿ ನಾವೆಲ್ಲ ಕನ್ನಡಿಗರು ನಾವು ಕೈ ಹಿಡಿದು ನಡಿಬೇಕು ಒಂದಾಗಿ ಬಾಳ್ಬೇಕು ನಾವು ಕನ್ನಡಿಗರು ನಾವು ಭಾರತೀಯರು ಅಂತ ಹೇಳ್ಕೊಂಡು ಒಂದು ಒಂದು ಭಾವನೆ ಒಂದು ಆಸೆ ಒಂದು ಕುಟುಂಬ ಥರ ನಾವು ನಡ್ಕೊಂಡು ನಡೀತಾ ಇದ್ದೀವಿ ಆದರೆ ನೀವು ಮಾಡಿದ್ದೇನ ಇದು ಒಂದು ವಿವಾದ ಸೃಷ್ಟಿಯಾಗುತ್ತೆ ಅದು ನನ್ನ ಕಡೆಯಿಂದ ದಯವಿಟ್ಟು ಯಾವತ್ತಿಗೂ ಬರಲ್ಲ ಒಂದು ದಿನದ ಹಬ್ಬ ಗಣೇಶವನ್ನು ಭಕ್ತಿಯಿಂದ ಕುಂಡಿಸ್ತಾರೆ ಬೇಡ್ಕೊಳ್ಳಿ ಏನೇನು ಬೇಕು ದೇವ್ರ ಮುಂದೆ ಒಂದು ಒಳ್ಳೆ ಸಂಭ್ರಮದ ಈ ಬೆಳವಣಿಗೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಸಂಪರ್ಕದಲ್ಲಿದ್ದಾರೆ ನಂದೀಶ್ ಶಿಕ್ಷಣ ಇಲಾಖೆ ಮೌಖಿಕ ಅನುಮತಿಯನ್ನು ಮಾತ್ರ ಕೊಟ್ಟಿರೋದಾ ಈಗ ವಕ್ಫ್ ಬೋರ್ಡ್ ಕೊಡ್ತಾ ಇರುವಂತಹ ಕೇಳ್ತಾ ಇರುವಂತಹ ಬೇಡಿಕೆಗಳಿಗೆ ಆ ಕಡೆಯಿಂದ ಉತ್ತರಗಳು ಬರ್ತಿದೆಯಾ ಹೇಗೆ ಪ್ರತಿಮಾ ಏನಂತಂದ್ರೆ ಈಗಾಗಲೇ ಗಣೇಶೋತ್ಸವ ಆಚರಣೆ ಮಾಡೋದಕ್ಕೆ ಶಾಲೆಗಳಲ್ಲಿ ಶಿಕ್ಷಣ ಸಚಿವ ಬಿ ಸಿ ನಾಗೇಶ್ವರ ಅವರು ಮೌಖಿಕವಾದಂತಹ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು ಆದ್ರೆ ಅಧಿಕೃತವಾಗಿ ಸರ್ಕಾರದಿಂದ ಶಿಕ್ಷಣ ಇಲಾಖೆಯಿಂದ ಯಾವುದೇ ತರಹ ಸುತ್ತೋಲೆಯನ್ನ ಪ್ರಕಟ ಮಾಡಿಲ್ಲ ಈ ಹಿಂದೆ ಕೊರೋನಾದಕ್ಕಿಂತ ಹಿಂದೆ ಏನ್ ಶಾಲಾ ಕಾಲೇಜುಗಳಲ್ಲಿ ಸಾಂಪ್ರದಾಯಿಕವಾಗಿ ಗಣೇಶ ಹಬ್ಬವನ್ನ ಆಚರಣೆ ಮಾಡ್ತಾ ಇತ್ತು ಅದೇ ರೀತಿ ಈ ವರ್ಷದಲ್ಲೂ ಕೂಡ ಗಣೇಶ ಹಬ್ಬವನ್ನ ಶಾಲೆಗಳಲ್ಲಿ ಆಚರಣೆ ಮಾಡಿ ಅನ್ನುವಂತ ಒಂದು ಮೌಖಿಕವಾದಂತಹ ಆದೇಶವನ್ನ ಎಲ್ಲಾ ಶಾಲೆಗಳಿಗೂ ಕೂಡ ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಅಂದ್ರೆ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಏನ್ ಶಾಲೆಗಳಲ್ಲಿ ಹಿಜಾಬ್ ವಿವಾದ ಆಗಿತ್ತು ಆ ಸಂದರ್ಭದಲ್ಲಿ ಶಿಕ್ಷಣ ಸಚಿವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಶಾಲಾ ಆವರಣದಲ್ಲಿ ಯಾವುದೇ ತರಹ ಧಾರ್ಮಿಕ ಚಟುವಟಿಕೆಗಳಿಗೆ ನಾವು ಅವಕಾಶವನ್ನ ಕೊಡೋದಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು ಆದ್ರೆ ಈಗ ಗಣೇಶೋತ್ಸವ ಬರ್ತಾ ಇದೆ ಇಂತ ಸಂದರ್ಭದಲ್ಲಿ ಈಗ ಗಣೇಶ ಹಬ್ಬ ಆಚರಣೆ ಮಾಡೋದಕ್ಕೆ ಯಾವ ರೀತಿ ಇವರು ಆದೇಶವನ್ನ ಕೊಟ್ರು ಅನ್ನುವಂತ ಒಂದು ಪ್ರಶ್ನೆಯನ್ನ ಈಗ ವಕ್ಫ್ ಬೋರ್ಡ್ ಮಾಡ್ತಾ ಇರುವಂತದ್ದು ಇದ್ರ ಜೊತೆಗೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಕೂಡ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಯಾಕಂದ್ರೆ ಹಿಜಾಬ್ ಸಂದರ್ಭದಲ್ಲಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾನೇ ಸಾಕಷ್ಟು ಮುಂದೆ ನಿಂತ್ಕೊಂಡಿತ್ತು ಹಿಜಾಬ್ ಪರವಾಗಿ ಈಗ ಗಣೇಶೋತ್ಸವ ಆಚರಣೆಗೆ ಇವರು ಅನುಮತಿಯನ್ನ ಕೊಟ್ಟು ಎಲ್ಲ ಹಬ್ಬಗಳಿಗೂ ಇಸ್ಲಾಮಿಕ್ ಧಾರ್ಮಿಕ ಆಚರಣೆಯ ಎಲ್ಲ ಹಬ್ಬಗಳಿಗೂ ಕೂಡ ಇವರು ಶಾಲಾ ಆವರಣದಲ್ಲಿ
ಶಾಲೆಯಲ್ಲಿ ನಮಗೂ ಅವಕಾಶ ಕೊಡಿ ಅನ್ನುವಂತ ಒಂದು ಮನವಿಯನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಸಚಿವರ ಒಂದು ದ್ವಂದ್ವ ನಿಲುವು, ಈಗ ಒಬ್ಬರಿಗೊಂದು ನೀತಿ ಇನ್ನೊಬ್ಬರಿಗೂ ಇನ್ನೊಂದು ನೀತಿಯನ್ನ ಹಂಚಿಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು. ಈಗ ವಕ್ಫ್ ಬೋರ್ಡ್ ಕೂಡ ಒಂದು ಇಷ್ಟು ಬೇಡಿಕೆಗಳನ್ನ ಶಿಕ್ಷಣ ಇಲಾಖೆ ಮುಂದೆ ಇಟ್ಟಿರುವಂಥದ್ದು ಏನಂತಂದ್ರೆ, ಮುಖ್ಯವಾಗಿ ಏನ್ ಗಣೇಶೋತ್ಸವ ಆಚರಣೆ ಮಾಡ್ತಾ ಇದ್ರೆ ಇದಕ್ಕೆ ನಮ್ಮ ವಿರೋಧ ಇಲ್ಲ, ಆದ್ರೆ ಇಸ್ಲಾಮಿಕ್ ಧಾರ್ಮಿಕ ಆಚರಣೆಯ ನಮಗೂ ಅವಕಾಶವನ್ನ ಕೊಡಿ, ಮತ್ತೆ ಈದ್ ಮಿಲಾದ ಹಬ್ಬಗಳು ಏನು ಬರ್ತವೆ ಅವು ಕೂಡ ಶಾಲೆಯಲ್ಲಿ ಆಚರಿಸೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅನ್ನುವಂತ ಒಂದು ಬೇಡಿಕೆನ ಇಟ್ಟಿರುವಂತದ್ದು. ಈ ಬೇಡಿಕೆ ಶಿಕ್ಷಣ ಇಲಾಖೆ ಪುರಸ್ಕರಿಸುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಕಾದ್ ನೋಡ್ಬೇಕು. ಪ್ರತಿಮಾ, ಥ್ಯಾಂಕ್ಸ್ ನಂದೀಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ, ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ. ನಿಮಗೆ ಸರಸ್ವತಿ ಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.